ಸೊರಬ ಚುನಾವಣಾ ಅಖಾಡ ಅಣ್ಣ ತಮ್ಮಂದಿರಲ್ಲಿ ಹೆಚ್ಚು ಶ್ರೀಮಂತರು ಯಾರು ಯಾರ್ಯಾರ ಬಳಿ ಇದೆ ಎಷ್ಟೆಷ್ಟು ಕೋಟಿ ಶಿವಮೊಗ್ಗ ಜಿಲ್ಲೆಯ ಸೊರಬ ವಿಧಾನಸಭಾ ಕ್ಷೇತ್ರ ಅಣ್ಣ ತಮ್ಮಂದಿರ ಸ್ಪರ್ಧೆಗೆ ವೇದಿಕೆಯಾಗಿದೆ ರಾಜ್ಯದ ಪ್ರಮುಖ ನಾಯಕರಾಗಿದ್ದ ಮಾಜಿ ಸಿಎಂ ಎಸ್ ಬಂಗಾರಪ್ಪ ಅವರ ಪುತ್ರರ ಅಖಾಡವಾಗಿ ಸೊರಬ ಕ್ಷೇತ್ರ ಮಾರ್ಪಟ್ಟಿದೆ ಬಂಗಾರಪ್ಪ ಬದುಕಿದ್ದಾಗಲೇ ಆರಂಭವಾದ ಸಹೋದರರ ಚುನಾವಣಾ ಸಮರ ಅವರು ಮೃತರಾದ ನಂತರವೂ ಮುಂದುವರೆದಿದೆ 2004 ರಲ್ಲಿ ಮೊದಲ ಬಾರಿ ಮುಖಾಮುಖಿಯಾಗಿದ್ದ ಕುಮಾರ್ ಹಾಗೂ ಮಧು ಬಂಗಾರಪ್ಪ ಅಲ್ಲಿಂದ ನಡೆದ ಎಲ್ಲಾ ಚುನಾವಣೆಗಳಲ್ಲಿಯೂ ಪರಸ್ಪರ ಎದುರಾಳಿಗಳಾಗಿ ಚುನಾವಣೆಯನ್ನು ಎದುರಿಸಿದ್ದಾರೆ ಈ ಬಾರಿಯೂ ಒಬ್ಬರಿಗೊಬ್ಬರು ಪ್ರತಿಸ್ಪರ್ಧಿಗಳಾಗಿದ್ದಾರೆ ಬಿಜೆಪಿ ಇಂದ ಕುಮಾರ್ ಬಂಗಾರಪ್ಪ ಚುನಾವಣಾ ಅಖಾಡವನ್ನು ಪ್ರವೇಶಿಸಿದ್ದಾರೆ ಅಂತೆಯೇ ಕಾಂಗ್ರೆಸ್ ತಿಂದ ಮಧು ಬಂಗಾರಪ್ಪ ಚುನಾವಣಾ ಕದನಕ್ಕೆ ಕಾಲಿಟ್ಟಿದ್ದಾರೆ ಇಬ್ಬರು ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ ಇನ್ನು ಈ ನಾಮಪತ್ರದಲ್ಲಿ ಇಬ್ಬರು ತಮ್ಮ ಆಸ್ತಿ ಎಷ್ಟಿದೆ ಎಂದು ಘೋಷಿಸಿಕೊಂಡಿದ್ದಾರೆ ಹಾಗಿದ್ರೆ ಅಣ್ಣ ತಮ್ಮಂದಿರಲ್ಲಿ ಯಾರು ಹೆಚ್ಚು ಶ್ರೀಮಂತ ಯಾರ್ಯಾರ ಆಸ್ತಿ ಎಷ್ಟಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ವಿಡಿಯೋವನ್ನ ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆತನಕ ನೋಡಿ 66 ಕೋಟಿಯ ಒಡೆಯ ಕುಮಾರ್ ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಬಳಿ 2 ಕೋಟಿ 44 ಲಕ್ಷದ 51,756 ರೂಪಾಯಿ ಚರಾಸ್ತಿ ಇದೆ ಅವರ ಪತ್ನಿ ವಿದ್ಯುಲತಾ ಬಂಗಾರಪ್ಪ ಹೆಸರಿನಲ್ಲಿ 47 ಲಕ್ಷದ 45,830 ರೂಪಾಯಿ ಹಾಗೂ ಮಗ ಅರ್ಜುನ್ ಹೆಸರಿನಲ್ಲಿ 9 ಲಕ್ಷದ 84,116 ರೂಪಾಯಿ ಆಸ್ತಿ ಇದೆ ಈ ಮೂಲಕ ಒಟ್ಟು 3 ಕೋಟಿ 1 ಲಕ್ಷದ 81,702 ರೂಪಾಯಿ ಚರಾಸ್ತಿಯನ್ನ ಕುಮಾರ್ ಬಂಗಾರಪ್ಪ ಹಾಗೂ ಅವರ ಫ್ಯಾಮಿಲಿ ಹೊಂದಿದೆ ಇನ್ನು ಕುಮಾರ್ ಬಂಗಾರಪ್ಪ ಅವರ ಸ್ಥಿರಾಸ್ತಿ ಬಗ್ಗೆ ನೋಡೋದಾದ್ರೆ ಕುಮಾರ್ ಬಂಗಾರಪ್ಪ ಹೆಸರಿನಲ್ಲಿ 62 ಕೋಟಿ 29 ಲಕ್ಷದ 89,144 ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ ಇವರ ಪತ್ನಿ ಹೆಸರಲ್ಲಿ 41,500 ರೂಪಾಯಿ ಮೌಲ್ಯದ ಆಸ್ತಿ ಇದೆ ಇನ್ನು ಕುಮಾರ್ ಬಂಗಾರಪ್ಪ ಹಾಗೂ ಅವರ ಕುಟುಂಬದ ಒಟ್ಟು ಆಸ್ತಿಯನ್ನ ನೋಡೋದಾದ್ರೆ 66 ಕೋಟಿ 32 ಲಕ್ಷದ 12,346 ರೂಪಾಯಿ ಮೌಲ್ಯದ ಆಸ್ತಿಯನ್ನ ಕುಮಾರ್ ಬಂಗಾರಪ್ಪ ಹೊಂದಿದ್ದಾರೆ 69 ಕೋಟಿಯ ಒಡೆಯ ಮಧು ಬಂಗಾರಪ್ಪ ಮಧು ಬಂಗಾರಪ್ಪ 17 ಕೋಟಿ 84 ಲಕ್ಷದ 87,564 ರೂಪಾಯಿ ಮೌಲ್ಯದ ಚರಾಸ್ತಿಯನ್ನ ಹೊಂದಿದ್ದಾರೆ ಇವರ ಪತ್ನಿ ಅನಿತಾ ಮಧು ಬಂಗಾರಪ್ಪ ಹೆಸರಿನಲ್ಲಿ 9 ಕೋಟಿ 95 ಲಕ್ಷದ 85,671 ರೂಪಾಯಿ ಹಾಗೂ ಪುತ್ರ ಸೂರ್ಯ ಹೆಸರಿನಲ್ಲಿ 23,192 ರೂಪಾಯಿ ಮೌಲ್ಯದ ಚರಾಸ್ತಿ ಇದೆ ಈ ಮೂಲಕ ಮಧು ಹಾಗೂ ಅವರ ಕುಟುಂಬವು 27 ಕೋಟಿ 80 ಲಕ್ಷದ 96,427 ರೂಪಾಯಿ ಮೌಲ್ಯದ ಚಿರಾಸ್ತಿಯನ್ನ ಹೊಂದಿದಂತಾಗಿದೆ ಇನ್ನು ಮಧು ಬಂಗಾರಪ್ಪ ಅವರ ಸ್ಥಿರಾಸ್ತಿ ಬಗ್ಗೆ ನೋಡೋದಾದ್ರೆ ಮಧು ಬಂಗಾರಪ್ಪ ಹೆಸರಿನಲ್ಲಿ 37 ಕೋಟಿ 40 ಲಕ್ಷದ 25,000 ಮೌಲ್ಯದ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ ಹಾಗೇನೆ ಅವರ ಮಗ ಸೂರ್ಯನ ಹೆಸರಿನಲ್ಲಿ 4 ಕೋಟಿ 30 ಲಕ್ಷ ಮೌಲ್ಯದ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ ಈ ಮೂಲಕ ಮಧು ಬಂಗಾರಪ್ಪ ಹಾಗೂ ಅವರ ಕುಟುಂಬದ ಒಟ್ಟು ಆಸ್ತಿ ಮೌಲ್ಯವು 69 ಕೋಟಿ 51 ಲಕ್ಷದ 21,427 ರೂಪಾಯಿ ಆಗಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7